ದಕ್ಷಿಣ ಅಮೆರಿಕಾದ ಕರಾವಳಿಯುದ್ದಕ್ಕೂ ಪಟ್ಟಿಯಂತೆ ಆಂಡಿಸ್ ಪರ್ವತ ಮತ್ತು ಪೆಸಿಫಿಕ್ ಮಹಾಸಾಗರಗಳ ನಡುವೆ ಚಾಚಿರುವ ದೇಶವೇ ಚಿಲಿ. ಇದರ ಪೂರ್ವಕ್ಕೆ ಅರ್ಜೆಂಟೀನಾ, ಈಶಾನ್ಯಕ್ಕೆ ಬೊಲಿವಿಯಾ ಮತ್ತು ಉತ್ತರಕ್ಕೆ ಪೆರು ದೇಶಗಳಿವೆ. ಸ್ಪ್ಯಾನಿಷ್ ಇಲ್ಲಿನ ಅಧಿಕೃತ ಭಾಷೆಯಾಗಿದ್ದು ಸ್ಯಾಂಟಿಯಾಗೋ ಈ ದೇಶದ ರಾಜಧಾನಿ ಮತ್ತು ಅತಿ ದೊಡ್ಡ ನಗರ. ಚಿಲಿಯನ್ನು 13 ಪ್ರದೇಶಗಳಾಗಿ ವಿಂಗಡಿಸಲಾಗಿದೆ. ಈ ಪ್ರದೇಶವನ್ನು ರಾಷ್ಟ್ರಪತಿ ಆಡಳಿತ ನಡೆಸುತ್ತಾರೆ. ಚಿಲಿಯು 756,000 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು ಸುಮಾರು 1,90,00,000 ನಿವಾಸಿಗಳು ವಾಸವಾಗಿದ್ದಾರೆ. ಚಿಲಿ ಪೆಸೋ ಈ ದೇಶದ ಕರೆನ್ಸಿ. ಬನ್ನಿ ಈ ರಾಷ್ಟ್ರದ ಕುತೂಹಲಕಾರಿ ಸಂಗತಿಗಳನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅಮೇಜಿಂಗ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೇಟೆಸ್ಟ್ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಸ್ಯಾಂಟಿಯಾಗೋದಲ್ಲಿರುವ ಗ್ರ್ಯಾಂಡ್ ಟೊರೆ ಕಟ್ಟಡವು ದಕ್ಷಿಣ ಅಮೆರಿಕಾದ ಅತಿ ಎತ್ತರದ ಕಟ್ಟಡವಾಗಿದೆ. ಈ ಕಟ್ಟಡವು 64 ಅಂತಸ್ತನ್ನ ಒಳಗೊಂಡಿದೆ. ಇಲ್ಲಿನ ರಾಷ್ಟ್ರೀಯ ಪಕ್ಷಿಯನ್ನು ಆಂಡಿಯನ್ ಕಾಂಡೋರ್ ಎಂದು ಕರೆಯಲಾಗುತ್ತದೆ. ಈ ಹಕ್ಕಿಯು ವಿಶ್ವದ ಅತಿದೊಡ್ಡ ಹಾರುವ ಹಕ್ಕಿಯಾಗಿದೆ. 1900 ಭೂಮಿಯ ಮೇಲೆ ದಾಖಲಾದ ಅತಿದೊಡ್ಡ ಭೂಕಂಪವು ಚಿಲಿಯಲ್ಲಿ ಸಂಭವಿಸಿದೆ. ಇದನ್ನು ವಾಲ್ಡಿವಿಯಾ ಭೂಕಂಪ ಎಂದು ಕರೆಯಲಾಗುತ್ತದೆ. ಚಿಲಿಯಲ್ಲಿ ರಾಷ್ಟ್ರೀಯ ನೃತ್ಯವನ್ನು ಕ್ಯೂಕಾ ಎಂದು ಕರೆಯುತ್ತಾರೆ. ಇದನ್ನು 1979 ಸೆಪ್ಟೆಂಬರ್ನಲ್ಲಿ ಅಧಿಕೃತಪಡಿಸಲಾಗಿತ್ತು. ವಿಶ್ವದ ಅತಿದೊಡ್ಡ ಈಜುಕೊಳವನ್ನು ನೀವು ಇಲ್ಲಿ ಕಾಣಬಹುದು. ಇದು ಸುಮಾರು 20 ಎಕರೆ ವಿಸ್ತೀರ್ಣದಲ್ಲಿ ಹರಡಿಕೊಂಡಿದ್ದು ಗರಿಷ್ಠ 115 ಆಳವನ್ನು ಹೊಂದಿದೆ. ಇದು 66 ಮಿಲಿಯನ್ ಗ್ಯಾಲನ್ ಸಮುದ್ರದ ನೀರನ್ನು ಹೊಂದಿದೆ. ಡಿಸೆಂಬರ್ 2006 ಗಿನ್ನಿಸ್ ಪುಸ್ತಕಗಳ ದಾಖಲೆಯಲ್ಲಿ ಸೇರ್ಪಡಿಸಲಾಗಿದೆ. ಫುಟ್ಬಾಲ್ ಈ ದೇಶದ ಜನಪ್ರಿಯ ಆಟ. ಚಿಲಿ ದೇಶವು 1962 ವಿಶ್ವಕಪ್ಪನ್ನು ಆತಿಥೇಯ ಮಾಡಿತ್ತು. ಆ ವರ್ಷ ಈ ದೇಶವು 3ನೇ ಸ್ಥಾನವು ಕೂಡ ಪಡೆದಿತ್ತು. ವಿವಾಹ ವಿಚ್ಛೇದನವು ಚಿಲಿಯಲ್ಲಿ ಅತಿ ಕಡಿಮೆ. ಇದಕ್ಕೆ ಕಾರಣ 2005 ಮೊದಲು ವಿಚ್ಛೇದನವು ಕಾನೂನುಬಾಹಿರ ಎಂದು ನಂಬಲಾಗಿತ್ತು. ರಾಷ್ಟ್ರೀಯ ಪಾನೀಯವನ್ನು ಪಿಸ್ಕೋ ಎಂದು ಕರೆಯಲಾಗುತ್ತದೆ. ಇದರಲ್ಲಿ ಅತ್ಯಂತ ಪ್ರಸಿದ್ಧವಾದ ಆವೃತ್ತಿ ಎಂದರೆ ಪಿಸ್ಕೋ ಹುಳಿ. ಇದು ನಿಂಬೆರಸ, ಐಸ್, ಸಕ್ಕರೆ ಮತ್ತು ಸೋಲಿಸಲ್ಪಟ್ಟ ಮೊಟ್ಟೆಯ ಬಿಳಿ ಭಾಗವನ್ನು ಒಳಗೊಂಡಿರುತ್ತದೆ. ಚಿಲಿಯಲ್ಲಿರುವ ಅಟಕಮ ಮರುಭೂಮಿಯು ಭೂಮಿಯ ಮೇಲಿನ ಅತ್ಯಂತ ಒಣ ಸ್ಥಳವೆಂದು ತಿಳಿದು ಬಂದಿದೆ. ಈ ಮರುಭೂಮಿಯಲ್ಲಿ ವರ್ಷಕ್ಕೆ ಕೇವಲ 0.6 ಇಂಚುಗಳಷ್ಟು ಮಳೆಯಾಗುತ್ತದೆ ಹಾಗೂ ಮರುಭೂಮಿಯ ಕೆಲವು ಭಾಗಗಳು ಮಳೆಯನ್ನೇ ನೋಡಿಲ್ಲ. ಚಿಲಿಯು ದಕ್ಷಿಣ ಅಮೆರಿಕಾದಲ್ಲಿ ಅತಿದೊಡ್ಡ ಗ್ರಂಥಾಲಯವನ್ನು ಹೊಂದಿದೆ. ಇಲ್ಲಿ ಸುಮಾರು 18,00,000 ಪುಸ್ತಕಗಳಿವೆ. ಪುದು ಎಂದು ಕರೆಯಲ್ಪಡುವ ಜಿಂಕೆಗಳು ವಿಶ್ವದ ಅತ್ಯಂತ ಚಿಕ್ಕ ಜಿಂಕೆಗಳಾಗಿವೆ. ಇದು ಚಿಲಿಯಲ್ಲಿ ಹೆಚ್ಚಾಗಿ ವಾಸಿಸುತ್ತವೆ. ಚಿಲಿಯ ಪ್ರಮುಖ ಪ್ರವಾಸಿ ಆಕರ್ಷಣೆ ವಿನಾಡೆಲ್ಮಾರ್. ಇದು ಸಮುದ್ರದ ದ್ರಾಕ್ಷಿ ತೋಟ ಎಂದು ಅನುವಾದಿಸುತ್ತದೆ. ಅದರ ಕಡಲ ತೀರಗಳು ಕ್ಯಾಸಿನೋ ಮತ್ತು ವಾರ್ಷಿಕ ಹಾಡು ಉತ್ಸವದಿಂದಾಗಿ ಜನಪ್ರಿಯವಾಗಿದೆ. ಓಕೆ ಫ್ರೆಂಡ್ಸ್, ಇವಿಷ್ಟು ಚಿಲಿ ದೇಶದ ಕುತೂಹಲಕಾರಿ ಸಂಗತಿಗಳು.